हलो फ्रेंड्स इस कन्नड वाहिनी पीएसआई परीक्षा ग्रेड भाग 101 इवती ना विज्ञान तंत्रज्ञान प्रारंभमता विज्ञान तंत्रज्ञान मोदन प्रश्ने इंदिन प्रश्ने रीतिया लैंगर हैंसन किरुद्वीपगळु केळगिन याव अंशक्के संबंधिसिवे अंत केळिदिवि अंद्रे देहदल्लिरुवंत ई ओंदु भाग ಯಾವ ಕ್ರಿಯೆಯನ್ನು ನಡೆಸುತ್ತದೆ ಅಂತ ಕೇಳಿದ್ವಿ ಜೀರ್ಣಕ್ರಿಯೆ ಹೃದಯ ಬಡಿತ ಹಾರ್ಮೋನ್ ಉತ್ಪಾದನೆ ಕಿಣ್ವಗಳ ಉತ್ಪಾದನೆ ಅಂತ ಕೊಟ್ಟಿದ್ದೀವಿ ನಾಲ್ಕು ಅಂಶವನ್ನು ಕೊಟ್ಟಿದ್ದೀವಿ ಇದರಲ್ಲಿ ಸಾಮಾನ್ಯವಾಗಿ ನಾವು ಉತ್ತರವನ್ನು ಆಮೇಲೆ ಹೇಳ್ತೀನಿ ಮೊದಲನೇದಾಗಿ ಜೀರ್ಣಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತೀವಿ ಈ ಅನ್ನನಾಳ ಸಣ್ಣ ಕರಳು ದೊಡ್ಡ ಕರಳು ಇವೆಲ್ಲವೂ ಏನು ಜೀರ್ಣಕ್ರಿಯೆಯಲ್ಲಿ ಬರುವಂಥದ್ದು ಆದರೆ ಅದು ದೇಹದ ಒಳ ಆಂತರಿಕ ಅಂಶಗಳಲ್ಲಿ ದೊಡ್ಡದಾದ ಭಾಗ ಅಂತ ಹೇಳ್ಬೋದು ವ್ಯವಸ್ಥೆ ಜೀರ್ಣಕ್ರಿಯೆ ವ್ಯವಸ್ಥೆ ನೆಕ್ಸ್ಟು ಹೃದಯ ಬಡಿತ ಹಾರ್ಟ್ ಸಿಸ್ಟಮ್ ಅಂತ ಕರಿತೀವಿ ಅದು ಸಹಿತ ನಾಲ್ಕು ಕೋಣೆಗಳನ್ನು ಹೊಂದಿರುವಂಥದ್ದು ಸಾಕಷ್ಟು ನರಗಳು ಅಂದರೆ ರಕ್ತವನ್ನು ಕರೆದೊಯ್ಯುವಂಥ ನರಗಳನ್ನು ಹೊಂದಿರುವಂಥದ್ದು ಹೃದಯ ಬಡಿತವು ಹೃದಯ ಬಡಿತಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ ಇನ್ನು ಕಿಣ್ವಗಳ ಉತ್ಪಾದನೆ ಎಂಜೈಮ್ಸ್ ಅಂತ ಕರಿತೀವಿ ಅಂದರೆ ಸೇವಿಸಿದ ಆಹಾರದ ಮೇಲೆ ಈ ರಾಸಾಯನಿಕ ವಸ್ತುಗಳು ಅಂದರೆ ಕಿಣ್ವಗಳು ಸೇರಿಕೊಂಡು ಅದನ್ನು ಪಚನಕ್ರಿಯೆಗೆ ಸಹಾಯ ಮಾಡುವಂಥದ್ದು ಕಿಣ್ವಗಳ ಉತ್ಪಾದನೆ ಅಂತ ಕರಿತೀವಿ ಅದು ಸಾಮಾನ್ಯವಾಗಿ ನಾವು ನಾಲ್ಗಿಂದನೂ ತಗೊಳ್ಬೋದು ಇನ್ನು ಹಾರ್ಮೋನ್ ಹೇಳುವಂಥದ್ದು ಇಲ್ಲಿ ಬಹಳ ಮುಖ್ಯವಾದದ್ದು ಈ ಲ್ಯಾಂಗರಾನ್ಸನ ಕಿರುದ್ವೀಪಗಳು ಹಾರ್ಮೋನ್ ಉತ್ಪಾದನೆಗೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು ಹಾರ್ಮೋನ್ ಅಂದರೆ ಯಾವುದು ಇನ್ಸುಲಿನ್ ಹಾರ್ಮೋನ್ ಅಂದರೆ ಈ ಡಯಾಬಿಟಿಸ್ ಮಧುಮೇಹ ರೋಗದ ಅಥವಾ ಡಯಾಬಿಟಿಸ್ ಪೇಷಂಟ್ ಅಂತ ಕರಿತೀವಿ ನಾವು ಅಂದರೆ ದೇಹದ ರಕ್ತದಲ್ಲಿ ವ್ಯಕ್ತಿಯ ದೇಹದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಉಂಟಾಗುವಂಥ ಕಾಯಿಲೆ ಸಾಮಾನ್ಯವಾಗಿ ಈ ಹಾರ್ಮೋನು ಈ ಇನ್ಸುಲಿನ್ ಹಾರ್ಮೋನು ಸಾಮಾನ್ಯ ರೀತಿಯಲ್ಲಿ ಉತ್ಪಾದನೆ ಆದರೆ ಸಹಜ ರೀತಿಯಲ್ಲಿ ಉತ್ಪಾದನೆ ಆದರೆ ಆ ವ್ಯಕ್ತಿಗೆ ಮಧುಮೇಹ ರೋಗ ಇರಲ್ಲ ಅದು ಏನಾಗುತ್ತೆ ಅದರ ಒಂದು ವರ್ಕು ಅಥವಾ ಕೆಲಸದಲ್ಲಿ ಕಾರ್ಯದಲ್ಲಿ ಏನಾದರೂ ವ್ಯತಿರಿಕ್ತವಾಗಿ ಕುಂಠಿತ ಉಂಟಾದರೆ ತೊಂದರೆ ಆದರೆ ಆಗ ಅಲ್ಲಿ ಸಮಸ್ಯೆ ಆಗುತ್ತೆ ರಕ್ತದಲ್ಲಿ ಗ್ಲುಕೋಜನ್ ಅಥವಾ ಗ್ಲುಕೋಸ್ ಅಂಶ ಅಥವಾ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಆಗ ನಾವು ಏನು ಹೇಳ್ತೀವಿ ಮಧುಮೇಹ ಅಥವಾ ಡಯಾಬಿಟಿಸ್ ರೋಗ ಅಂತ ಕರಿತೀವಿ ಈ ಲ್ಯಾಂಗರ್ ಹ್ಯಾನ್ಸನ ಕಿರುದ್ವೀಪಗಳು ಇದು ಸಾಮಾನ್ಯವಾಗಿ ಈ ಒಂದು ಅಂಶವನ್ನು ನಿಯಂತ್ರಣ ಮಾಡುವಂಥದ್ದು ಇನ್ಸುಲಿನ್ ಹಾರ್ಮೋನ್ನ ಉತ್ಪಾದನೆಯನ್ನು ನಿಯಂತ್ರಣ ಮಾಡುವಂಥ ಅಂಶ ಲ್ಯಾಂಗರ್ ಹ್ಯಾನ್ಸ್ ಹೇಳುವಂಥವನು ಜರ್ಮನಿಯ ಜೀವವಿಜ್ಞಾನಿ 1869 ಈ ಅಂಶವನ್ನು ಕಂಡುಹಿಡಿದು ಹೇಳ್ತಾನೆ ಯಾವುದು ಆಲ್ಫಾ ಮತ್ತು ಬೀಟಾ ಕೋಶಗಳು ಈ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಹಾರ್ಮೋನನ್ನು ಉತ್ಪಾದನೆ ಮಾಡಲು ಸಹಾಯ ಮಾಡುತ್ತವೆ ಹೇಳುವಂಥದ್ದು ಸೊ ಹೀಗಾಗಿ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಹಾರ್ಮೋನ್ ಉತ್ಪಾದನೆ ಅಂದೇಳಿ ಇಟ್ಕೊಳ್ಬೋದು ಸೊ ಇಂದಿನಿಂದ ನಾವು ಬಯಾಲಜಿದು ಜೀವವಿಜ್ಞಾನದ ಒಂದು 10-15 ಕ್ವೆಶನ್ ಉಳಿದ ಅಂತ ಒಂದು 10-15 ಕ್ವೆಶನ್ ಸೊ ಒಂದು 30 ಸೀರಿಯಲ್ಗಳನ್ನು ಕೇವಲ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು